ಅಮ್ಮ ಬಂದು ಕನಸಿನ ಬಂದು ಏನಂದ್ರೆ 9 ಮಂದಿ ಸಿ ಎಮ್ ಅಂತ ಹೇಳಿದರು. 9 ಮಂದಿ ಸಿ ಎಮ್, ಆದರೆ 9 ಮಂದಿ ಬ್ಯಾಡ ಅಂತ ಹೇಳಿದೆ ನಾನು. ಎಸ್ ಅಂದ ಇಬ್ಬರು ಅಂದ ಡಿ ಕೆ ಸುಮನ್ ನಿಂದಿಸಿ ಸಿದ್ದರಾಮಯ್ಯ ನಿಂದಿಸಿ ಡಿ ಕೆ ಸುಮನ್ ಹೂವಿನ ಯಾರಿಗೆ ಹಾಕ್ಬೇಕು ಅಂತ ಕೇಳಿದೆ ಅದಕ್ಕೆ ಅಮ್ಮ. ನಮ್ಮಲ್ಲಿ ಬಂದವ್ರು ಯಾಕಂತ ಹೇಳಿದೆ. ಅದು ಹೋಗಿ ಸಿದ್ದರಾಮಯ್ಯಗೆ ಹಾಕಿತು ಹೂವಿನ. ಸಿದ್ದರಾಮಯ್ಯಗೆ ಹಾಕಿದ ಮೇಲೆ ಸಿದ್ದರಾಮಯ್ಯ ಆಗಿ ಸಿದ್ದರಾಮಯ್ಯಿಂದ ಆಯಿತು. ಈಗ ಸಮಿತಿ ಸರ್ಕಾರ ಅಂತ ಹೇಳಲ್ಲ ಸಮಿ, ಅದ್ರಾಗೆ ಕಾಂಗ್ರೆಸ್ಸಲ್ಲಿ ಸಮಿತಿ ಸರ್ಕಾರ. ಈಗ ಡಿ ಕೆ ಶಿವಕುಮಾರ್ಗೆ ಹಾಕ್ಬೇಕು ಹೂವಿನಾರ. ಡಿ ಕೆ ಶಿವಕುಮಾರ್ ಹೂವಿನಾರ ಹಾಕ್ಬೇಕು ಹೆಂಗನ್ ಮಾಡಿ. ಮತ್ತೆ ಮೊನ್ನೆ ಬಂದು ಕನಸು ಬಿತ್ತು. ಮತ್ತೆ ಏನಂದರೆ ಎಂ ಬಿ ಪಾಟೀಲ್ ನಮ್ಮ ಕನಸಲ್ಲಿ ಬಂದಿದ್ದ. ಎಂ ಬಿ ಪಾಟೀಲ್ ನಮ್ಮ ಕನಸಲ್ಲಿ ಬಂದು ಬಂದು ನಮಸ್ಕಾರ ಮಾಡಿದ. ಗುರುಗಳೇ ನಮಸ್ಕಾರ ನಮಸ್ಕಾರ, ಏನು ಬಂದಿದ್ದಲ್ಲಪ್ಪ ಅಂತಂದು. ಇಲ್ಲ ನಿಮ್ಮ ಜೊತೆ ಒಂದು ಮಾತಾಡ್ಬೇಕು ಹೋಯಿತು, ನೀವು ಹೇಳಿದಂಗೆ ಆಗೋಕೆ ಹೋಗಿ ಆಗಿ ಹೋಗಿದಲ್ಲ ಅಂತ. ನನ್ನಿಂದ ಏನಾದ ಅಂತ ಕೇಳಿದೆ. ನಮ್ಮ ಲಿಂಗಾಯತನ ಕಡೆಗಣಿಸ್ಯಾರ ಕಾಂಗ್ರೆಸ್ನವರು, ಲಿಂಗಾಯತನ ಕಡೆಗಣಿಸ್ಯಾರ ಹೆಂಗೆ ಮಾಡ್ಬೇಕು ಅಂದ. ಏನು ಮಾಡ್ಬೇಕು ಹೇಳಿಂದ, ನೀನು ಸರ್ಕಾರ ಬಿಡಿಸೋದು ಮನಸ್ಸು ಆದ ನಿನ್ನ ಮನಸ್ಸಿನಾಗ ಆದೇನಂತ ನನಗೆ ಕೇಳಿದೆ. ಇಲ್ಲ ನನ್ನ ಮನಸ್ಸಿನಾಗ ಇದೆ ಸರ್ಕಾರ ಬಿಡಿಸ್ಬೇಕಂತ ಅದ. ಆ ಗುರುಗಳೇ ನೀವು ಹೇಳಿದ ಮತ್ತು ಕರೆಕ್ಟು, ಜಾರಿಕೊಳ್ಳಿ ಬ್ರದರ್ಸ್ಗಳಿಂದ ಸರ್ಕಾರ ಬೀಳ್ತದ ಅಂತ. ಜಾರಿಕೊಳ್ಳಿ ಬ್ರದರ್ಸ್ಗಳಿಂದ ಸರ್ಕಾರ ಬೀಳ್ತದ, ಇಷ್ಟೇ ಎಚ್ಚರಿಕೆ ಆಯಿತು. ಅಮ್ಮ ಹೇಳೋದು ಇಷ್ಟೇ. ಫುಲ್ ಮೆಜಾರಿಟಿ ಬಂದ್ರೆ ಎರಡು ಹೂವಿನಾರ ಅಂದರೆ ಇಬ್ಬರು ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ. ಫಸ್ಟು ಸಿದ್ದರಾಮಯ್ಯಗೆ ಹಾಕಿ ಈಗ ಹೂವಿನಾರ ಆತಗೆ ಹಾಕ್ಬೇಕು. ಯಾರಿಗೆ ಹಾಕಬೇಕು ಈಗ? ಡಿ ಕೆ ಶಿವಕುಮಾರ್ ಹಾಕ್ಬೇಕು. ಪಾಳೆದಂದ್ರೆ ಹೂವಿನಾರ ಹಾಕ್ಬೇಕಂದ್ರೆ ಸಿ ಎಂ ಹಾಕ್ಬೇಕು. ಹಾಕ್ಯಾರ ಅಮ್ಮ? ಅಮ್ಮ ಹಾಕ ಅಮ್ಮ ಹೂವಿನಾರ ಹೇಳಿದಾಳ. ಏನು ಹಂಗೇನು ಡೌಟ್ ಏನಿಲ್ಲ. ನಾರೇನು ಹೇಳಿ, ನೀವು ಮೊದಲು ಮೋದಿದು ಸಮಿತಿ ಸರ್ಕಾರ ಅಂತ ಹೇಳಿ. ಮೋದಿ ಸಮಿತಿ ಸರ್ಕಾರ ಹೌದು. ಸಮಿತಿ ಸರ್ಕಾರ ಅದು ಏನಾರು ಅಂತ ಬೀಳ್ತ. ಯಾವಾಗ ಬೀಳ್ತದ? ಬೀಳ್ತದ, ಬೀಳ್ಸ್ತು ಹೊಟ್ಟೆ ಹಂಗದನ್ನ. ಅದು ಸರ್ಕಾರ ನಡೆಯಂಗಿಲ್ಲ, ಬೀಳಲೇಬೇಕು. ಹೇಳ್ರಿ ಅದು ಅಮ್ಮ. ಇನ್ನು ಸರ್ಕಾರ ರಚನೆ ಆಗಿದ್ದಲ್ಲ ಎಲೆಕ್ಷನ್ ಮೊದಲೇ ಫುಲ್ ಮೆಜಾರಿಟಿ ಬರ್ತದೆ ಕಾಂಗ್ರೆಸ್ ಅಂತ ಹೇಳಿದ್ರು. ಅದಾಯಿತು. ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ನಮ್ಮದೊಂದು ಆಸೆ. ಆತನ ಅಧ್ಯಕ್ಷನ ಮಾಡೀವಿ, ಮತ್ತು ಈಗ ಮುಖ್ಯಮಂತ್ರಿ ಆಗ್ಬೇಕು. ಮತ್ತು ಆತ ನಮಗೆ ಸರಿಯಾಗಿ ಮಾತಾಡಿಸಿಲ್ಲ. ಆದನ್ನು ಅಮ್ಮ ಕನಸಿನಲ್ಲಿ ಬಂದು ಏನಂತ ಹೇಳಿದ್ರೆ ಫುಲ್ ಮೆಜಾರಿಟಿ ಕಾಂಗ್ರೆಸ್ ಬರ್ತದೆ. ಅದರಲ್ಲಿ ಇಬ್ಬರು ಡಿ ಕೆ ಶಿವಕುಮಾರಣ್ಣ ಸಿದ್ದರಾಮಯ್ಯ 9 ಜನ ಅಂತೇಳಿ 9 ಜನ ತೆಗೆದಳು, ಇಬ್ಬರನ್ನ ರೆಡಿ ಮಾಡಿದಳು. ಈಗ ಹೂವಿನ ಯಾರಿಗೆ ಹಾಕ್ಬೇಕು ಅಂತ ಕೇಳಿದಳು ಅಮ್ಮ. ಸಿದ್ದರಾಮಯ್ಯನಿಗೆ ಏನಾಗಲಿ ಡಿ ಕೆ ಶಿವಕುಮಾರ್, ನಾವು ಡಿ ಕೆ ಶಿವಕುಮಾರ್ಗೆ ಹಾಕೊಂಡು ಯಾಕೋ ಸರಿಯಾಗಿ ನಮ್ಮ ಕೂಡ ಮಾತಾಡಲಿ. ಸಿದ್ದರಾಮಯ್ಯ ಕೆಳಗಿಳಿಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ನಮ್ಮ ಇದರಲ್ಲಿ. ಈಗ ಸಿದ್ದರಾಮಯ್ಯ ಕೆಳಗಿಳಿಯೋಣ, ಡಿ ಕೆ ಶಿವಕುಮಾರ್ ಆಗಲೇಬೇಕು ಮುಖ್ಯಮಂತ್ರಿ. ಹಂಗಂತ ಹೇಳಕ್ ಬರಂಗಿಲ್ಲ. ಅರ್ಧ ಅರ್ಧ ಅಂತ ಹೇಳ್ಬಿಟ್ರಲ್ಲ ಮೊದಲೇ ಹೇಳ್ಯಾನ 50-50 ಅಂತ ಹೇಳಿ. ಸಿದ್ದರಾಮಯ್ಯ ಆಗಬೇಕು ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರ್ಗೆ ಆಗಲೇಬೇಕು ಮೊದಲೇ ಹೇಳಿದ್ದಾಳೆ. ಮೊದಲು ಹೂವಿನ ಎರಡು ಆದಮೇಲೆ ಎರಡು ಹಾಕ್ಲೇಬೇಕಲ್ಲ. ಈಗ ಅಲ್ಲಿ ನಡೆದಲ್ಲ, ಈಗ ಏನು ನಡೆದ ಅದನ್ನ ನಡೆದ ಅದೇ ಪ್ರಕಾರ ಹಾಕ್ಲಬೇಕು. ಅಮ್ಮ ಏನು ಹೇಳ ಅದೇ ಆಗ್ಬೇಕು, ಬೇರೆ ಏನೂ ಆಗಂಗಿಲ್ಲ. ಒಂದು ಮಾತು ಅಮ್ಮ ಏನು ಹೇಳ, ಅಮ್ಮ ಏನು ಹೇಳ, ನಿಮ್ಗೆ ಏನು ಹೇಳ. ಈಗ ಯಾರ ಹತ್ರ ಮುಂದಿನ ಮುಖ್ಯಮಂತ್ರಿ ಯಾರ ಹತ್ರ ಏನಂತ ಹೇಳ ಅಮ್ಮ, ಒಂದು ಮಾತು ಹೇಳ್ತಾ ಇದ್ದೀನಿ. ಮೊನ್ನೆ ಕನಸು ಬಿತ್ತು, ನಾವು ಕನಸಿನಲ್ಲಿದ್ದದೇ ಈಗ ಕರೆಕ್ಟಾಗಿ ಹೇಳೋದು. ಎಂ ಬಿ ಪಾಟೀಲ್ ಬಂದ ಕನಸಿನಲ್ಲಿ, ನಮ್ಗೆ ಬಂದು ನಮಸ್ಕಾರ ಮಾಡಿದ. ಗುರುಗಳೇ ಏನು ಏನು ಸುದ್ದಿ, ನೀವು ಹೇಳಿದಂಗೆ ಆಗ್ತದ ಅಂದ. ಈಗ ನಿನಗೇನು ಬೇಕಾಯ್ತಪ್ಪ ಅಂತ, ನನಗೇನೇನು ಸರ್ಕಾರಗೇನು ಕೆಡುತ್ತೇನಂದ, ನನಗೂ ಕೆಡಬೇಕಂತ ಆಸೆ ಆಗ್ಯದ ಅಂತ, ಕೆಡಬೇಕಂತ ಆಸೆ ಆಗ್ಯದ ಅಂತ, ಸರ್ಕಾರ ಕೆಡುತ್ತೀನಿ ಅಂತಂದೆ. ಅಂದಮೇಲೆ ಅವರೇನಂದರು, ನೀವು ಹೇಳೋದು ಕರೆಕ್ಟ್ ಆಯ್ತು ಅಂದ. ಹೆಂಗಪ್ಪ ಅಂದೆ, ಜಾರಿಕೊಳ್ಳಿ ಬ್ರದರ್ಸ್ಗಳಿಂದ ಸರ್ಕಾರ ಬೀಳ್ತದ ಅಂತ ಹೇಳಿ. ಜಾರಿಕೊಳ್ಳಿ ಬ್ರದರ್ಸ್ಗಳಿಂದ ಸರ್ಕಾರ ಬೀಳ್ತದ ಸರ್ಕಾರನೇ ಸತೀಶ್ ಜಾರಕಿಹೊಳಿ ಅವರು ಬ್ರದರ್. ನಾನು ಹೇಳಿದೆ ಪ್ರೆಸೆಂಟ್ ಹೇಳಕ್ಕೆ ಚೆನ್ನಲ್ಲ, ನಾನು ಸಿ ಎಂ ಆಗಲೇಬೇಕು ನಮ್ಮ ಪ್ರಕಾರ. ಡಿ ಕೆ ಶಿವಕುಮಾರ್ ಆಗ್ಬೋದು.